ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸದ್ಭಕ್ತರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋ ಸಂರಕ್ಷಣೆಗೆ ಬಹಳ ಪ್ರಾಮುಖ್ಯತೆ ಇದೆ. ಒಂದು ಕಾಲದಲ್ಲಿ ನಮ್ಮ ಭಾರತೀಯರಿಗೆ ಗೋ ಸಂಪತ್ತೇ ನಿಜವಾದ ಸಂಪತ್ತಾಗಿತ್ತು. ಆದ್ದರಿಂದಲೇ ನಮ್ಮ ಋಷಿಮುನಿಗಳು ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳಿದರು. ಗೋವು ಈ ಜಗತ್ತಿಗೆ ತಾಯಿ ಇದ್ದಂತೆ. ಏಕೆಂತ ಕೇಳಿದರೆ ಅತ್ಯಂತ ಪರೋಪಕಾರಿಯಾಗಿರತಕ್ಕಂತಹ ಈ ಗೋವು ತನ್ನ ಪರೋಪಕಾರ ಗುಣದ ಮೂಲಕ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಮಾತೃ ಪ್ರೇಮವನ್ನು ನೀಡ್ತಾ ಇದೆ ಅಂತ ನಮ್ಮ ಋಷಿಮುನಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ಗೋವು ಜಗತ್ತಿಗೆ ಮಾತೆ ಎಂಬುದು ನಮ್ಮ ಹಿರಿಯರ ಅಭಿಪ್ರಾಯ. ಇಂತಹ ಗೋವು ನಮ್ಮ ಬದುಕಿಗೂ ಕೂಡ ಆಧಾರವಾಗಿದೆ. ನೋಡಿ, ನಮ್ಮ ಬದುಕಿನಲ್ಲಿ ಪಾರಮಾರ್ಥಿಕ ಬದುಕಿರಬಹುದು, ಲೌಕಿಕ ಬದುಕಿರಬಹುದು, ಈ ಎರಡೂ ಬದುಕಿನಲ್ಲೂ ಕೂಡ ಗೋವುಗಳಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ನಮಗೆಲ್ಲರಿಗೂ ಕೂಡ ಬದುಕಿನಲ್ಲಿ ದೇವರ ಅನುಗ್ರಹ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂತಹ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಅನೇಕ ಮಾರ್ಗಗಳು ಇವೆ. ಅವುಗಳಲ್ಲಿ ಅಗ್ನಿಯ ಉಪಾಸನೆ ಕೂಡ ಅನಾದಿಕಾಲದಿಂದಲೂ ಕೂಡ ಬಂದಿರತಕ್ಕಂತಹ ಒಂದು ಮಾರ್ಗ ಆಗಿದೆ. ನಾವು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿಕ್ಕಾಗಿ ಬದುಕಿನಲ್ಲಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ, ಹೋಮ ಹವನಾದಿಗಳನ್ನು ಮಾಡ್ತೇವೆ. ಈ ಅಗ್ನಿಯ ಉಪಾಸನೆಗೆ ಮೂಲ ಯಾವುದಂತ ಕೇಳಿದರೆ ಶುದ್ಧವಾದ ಗೋವಿನ ತುಪ್ಪ, ಆಜ್ಯವೇ ಆಧಾರವಾಗಿದೆ. ಅದಕ್ಕಾಗೇ ನಮ್ಮ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಈ ಆಜ್ಯ ಎನ್ನುವುದು ದೇವತೆಗಳಿಗೆ ತೇಜಸ್ಸನ್ನು ತುಂಬುವ ಅತ್ಯಂತ ಪವಿತ್ರವಾದ ಒಂದು ದ್ರವ್ಯವಾಗಿದೆ ಅಂತ. ನಾವಿವತ್ತು ನೋಡ್ತಾ ಇದ್ದೇವೆ, ಕರ್ಮಲೋಪ ಹೇಗೆ ಆಗತ್ತೆ ಅಂತ ಕೇಳಿದರೆ ಅದಕ್ಕೆ ದ್ರವ್ಯದೋಷವೂ ಕಾರಣ ಆಗ್ತಾ ಇದೆ. ಶುದ್ಧವಾದ ಗೋವಿನ ತುಪ್ಪವನ್ನು ದೇವತೆಗಳು ಸ್ವೀಕರಿಸ್ತಾರೆ ಎನ್ನುವುದು ಋಷಿಗಳ ಅಭಿಪ್ರಾಯ ಆಗಿದೆ. ಆದರೆ ನಾವು ಕಲುಷಿತವಾಗಿರತಕ್ಕಂಥ ತುಪ್ಪವನ್ನು ಉಪಯೋಗಿಸಿದರೆ, ನಾವು ಯೋಚನೆ ಮಾಡಿರತಕ್ಕಂಥ ಫಲ ಆ ಒಂದು ಅಗ್ನಿ ಉಪಾಸನೆಯಿಂದ ನಮಗೆ ಬರುವುದಿಲ್ಲ. ಅಂದರೆ ಪಾರಮಾರ್ಥಿಕವಾಗಿ ನೋಡಿದರೆ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಿಕ್ಕೆ, ದೇವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಗೋವಿನ ಸಂರಕ್ಷಣೆ ಎನ್ನುವುದು ಅತ್ಯಂತ ಅಗತ್ಯವಾಗಿದೆ. ಇನ್ನು ನಮ್ಮ ವ್ಯಾವಹಾರಿಕ ಬದುಕಿನಲ್ಲಿ ನೋಡಿದರೆ, ನಾವು ತಿಂತಕ್ಕಂತಹ ಆಹಾರ ಪದಾರ್ಥಗಳಲ್ಲಿ ಗೋವಿನ ಉತ್ಪನ್ನ ಇದ್ದೇ ಇದೆ. ಪ್ರತಿನಿತ್ಯ ನಾವು ಗೋವಿನ ಶುದ್ಧವಾದ ಹಾಲನ್ನು ಕುಡಿತೇವೆ. ಬೆಣ್ಣೆ ಇರಬಹುದು, ಮೊಸರಿರಬಹುದು,
ತುಪ್ಪ ಇರಬಹುದು, ಈ ಉತ್ಪನ್ನಗಳ ಆಹಾರವನ್ನು ನಾವು ಬಳಸ್ತೇವೆ ಅಂದರೆ ಆ ಒಂದು ಗೋವಿನ ಉತ್ಪನ್ನಗಳು ನಮ್ಮ ಆಹಾರ ಪದ್ಧತಿಯ ಅವಿಭಾಜ್ಯ ಅಂಗವಾಗಿದೆ. ಅಷ್ಟೇ ಅಲ್ಲ, ಆಯುರ್ವೇದ ಶಾಸ್ತ್ರದ ಪ್ರಕಾರ ಗೋವಿನ ಉತ್ಪನ್ನಗಳು ಅತ್ಯಂತ ದಿವ್ಯವಾದ ಔಷಧೀಯ ಗುಣಗಳನ್ನು ಹೊಂದಿವೆ. ಗೋಕ್ಷೀರ ಇರಬಹುದು, ಗೋಮಯ ಇರಬಹುದು, ಗೋಮೂತ್ರ ಇರಬಹುದು, ಇವೆಲ್ಲವೂ ಕೂಡ ಔಷಧಿಗಳಿಗೆ ಬಳಸ್ತಾ ಇರತಕ್ಕಂತಹ ಪವಿತ್ರವಾದ ವಸ್ತುಗಳಾಗಿವೆ. ಆದ್ದರಿಂದ ವ್ಯಾವಹಾರಿಕ ಜೀವನದಲ್ಲಿ ನೋಡಿದರೆ ಈ ಗೋವುಗಳು ನಮ್ಮ ಬದುಕಿನಲ್ಲಿ ಖಂಡಿತವಾಗಿ ಕೂಡ ಅತ್ಯಂತ ಪ್ರಾಧಾನ್ಯವಾದ ಪಾತ್ರವನ್ನು ಪೋಷಣೆ ಮಾಡ್ತಾ ಇವೆ. ಇನ್ನೂ ನಾವು ಮುಂದಕ್ಕೆ ಹೋಗಿ ಯೋಚನೆ ಮಾಡಿ ನೋಡಿದರೆ ನಮಗೆ ಶುದ್ಧವಾದ ಆಹಾರ ಬೇಕು ಅಂತಾದರೆ ಭೂಮಿ ಸಾರಯುತವಾಗಿರಬೇಕು, ಮಣ್ಣು ಶುದ್ಧವಾಗಿರಬೇಕು. ಆದರೆ ಇವತ್ತು ನಾವು ವ್ಯಾಪಾರಿ ದೃಷ್ಟಿಯನ್ನು ಇಟ್ಕೊಂಡಿದ್ದೇವೆ, ತಾತ್ಕಾಲಿಕ ಲಾಭಕ್ಕಾಗಿ ನಾವು ಈ ಭೂಮಿಯನ್ನು ವಿಷಮಯವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ, ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವನ್ನು ಹೊಂದಿ ಒಳ್ಳೆಯ ಬದುಕನ್ನು ನಡೆಸಬೇಕು ಅಂತಾದರೆ ಆತ ತಿಂತಕ್ಕಂಥ ಆಹಾರ, ಕುಡಿತಕ್ಕಂಥ ನೀರು, ಸೇವಿಸ್ತಕ್ಕಂತಹ ಗಾಳಿ ಶುದ್ಧವಾಗಿರಬೇಕು ಅಂತ. ಆದರೆ ಇವತ್ತು ನಮ್ಮ ಸ್ವಾರ್ಥಕ್ಕಾಗಿ ನಾವು ಹೆಚ್ಚು ಲಾಭ ಬರಬೇಕು, ಹೆಚ್ಚು ಬೆಳೆ ಬರಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇವೆ, ಕೀಟನಾಶಕಗಳನ್ನು ಬಳಸ್ತೇವೆ. ಇದರಿಂದ ಭೂಮಿ ವಿಷಮಯವಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಭೂಮಿ ವಿಷಮಯವಾದ್ದರಿಂದ ಅದರಿಂದ ನೀರು ಕೂಡ ವಿಷಯುಕ್ತವಾಗ್ತಾ ಇದೆ. ಆದ್ದರಿಂದಲೇ ಇವತ್ತು ನಮಗೆ ವಿಷಮಯವಾಗಿರ್ತಕ್ಕಂತಹ ಈ ನೀರು, ಭೂಮಿಯಲ್ಲಿ ಬೆಳೆದಿರತಕ್ಕಂಥ ಆಹಾರವೂ ಕೂಡ ವಿಷವಾಗ್ತಾ ಇದೆ. ಆಹಾರ ಸತ್ವಹೀನವಾಗ್ತಾ ಇದೆ. ಆದ್ದರಿಂದಲೇ ಇವತ್ತು ನಾವು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಪಾಲನ್ನು ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತಕ್ಕಂತಹ ಅನಿವಾರ್ಯ ಪರಿಸ್ಥಿತಿಗೆ ಬಂದು ಇಳಿತಾ ಇದ್ದೇವೆ. ಇಂತಹ ವಿಷಮ ಪರಿಸ್ಥಿತಿಯನ್ನು ನಾವು ಹೊರಗೆ ಬರಬೇಕು ಅಂತಾದರೆ ಏನು ಮಾಡಬೇಕು? ನಾವು ಪ್ರಾಚೀನ ಕಾಲದಲ್ಲಿ ನಮ್ಮ ಹಿರಿಯರು ತೋರಿಸ್ಕೊಟ್ಟಿರತಕ್ಕಂತಹ ಸಾವಯವ ಕೃಷಿ ಪದ್ಧತಿಗೆ ಮತ್ತೆ ನಾವು ಮರಳಬೇಕಾಗಿದೆ. ಸಾವಯವ ಕೃಷಿ ಪದ್ಧತಿಯಲ್ಲಿ ಇರತಕ್ಕಂತಹ ಆ ಒಂದು ಒಳ್ಳೆಯ ಅಂಶಗಳನ್ನು ಪರಿಗಣಿಸಿ ನಾವು ಅದನ್ನು ಪುನಃ ಆರಂಭಿಸಬೇಕಾಗಿದೆ. ಹೆಚ್ಚು ಸಾವಯವ ಕೃಷಿ ಪದ್ಧತಿಗೆ ನಾವು ನಮ್ಮನ್ನು ಅಳವಡಿಸಿಕೊಂಡಾಗ ಈ ಒಂದು ಗೋ ಸಂರಕ್ಷಣೆಯ ಮೂಲಕ ಆ ಸಾವಯವ ಗೊಬ್ಬರವನ್ನೇ ನಾವು ಭೂಮಿಗೆ ಸೇರಿಸಿದಾಗ ಮಣ್ಣು ಕೂಡ ಶುದ್ಧವಾಗುತ್ತೆ, ಜಲವೂ ಶುದ್ಧವಾಗುತ್ತೆ. ತನ್ಮೂಲಕ ನಾವು ಸೇವಿಸ್ತಕ್ಕಂಥ ಆಹಾರ ಸತ್ವಭರಿತವಾಗಿರ್ತದೆ, ರಸಭರಿತವಾಗಿರ್ತದೆ. ತನ್ಮೂಲಕ ಅದು ನಮ್ಮ ಆರೋಗ್ಯವನ್ನು, ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡ್ತದೆ. ಹೀಗೆ ಯಾವ ದೃಷ್ಟಿಕೋನದಿಂದ ನೋಡಿದರೂ ಕೂಡ ಗೋ ಸಂರಕ್ಷಣೆ ಎನ್ನುವುದು ನಮ್ಮೆಲ್ಲರ ಜೀವನದ ಆದ್ಯ ಕರ್ತವ್ಯ ಆಗಿದೆ. ಪಾರಮಾರ್ಥಿಕ ದೃಷ್ಟಿ ಇರಬಹುದು, ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಗೋಪೂಜೆ ಎನ್ನುವುದು ಸಕಲ ದೇವತೆಗಳ
ಪೂಜೆಗೆ ಸಮಾನ ಅಂತ ನಮ್ಮ ಪುರಾಣಗಳು ಹೇಳ್ತಾ ಇದೆ. 33 ಕೋಟಿ ದೇವತೆಗಳನ್ನು ಪೂಜಿಸಿದರೆ ಯಾವ ಪುಣ್ಯ ಸಿಗುತ್ತೋ ಆ ಪುಣ್ಯವನ್ನು ಕೇವಲ ಗೋಪೂಜೆಯಿಂದ ಪಡ್ಕೊಳ್ಬಹುದು ಅಂತ ನಮ್ಮ ಪುರಾಣಗಳು ಸಾರಿ ಸಾರಿ ಹೇಳ್ತಾ ಇದೆ. ಆದ್ದರಿಂದ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೂ ಕೂಡ ಗೋಸೇವೆ ಅಂತ ಹೇಳ್ತಕ್ಕಂಥದ್ದು, ಗೋ ಸಂರಕ್ಷಣೆ ಅಂತ ಹೇಳ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಆಗಿದೆ. ಇನ್ನು ವ್ಯಾವಹಾರಿಕ ಜೀವನದಲ್ಲಿ ನೋಡಿದರೂ ಕೂಡ ನಾವು ಚೆನ್ನಾಗಿರಬೇಕು ಅಂತಾದರೆ, ನಮ್ಮ ಪರಿಸರ ಚೆನ್ನಾಗಿರಬೇಕು ಅಂತಾದರೆ, ನಾವು ಸೇವಿಸ್ತಕ್ಕಂಥ ಗಾಳಿ, ಈ ನೀರು, ಈ ಭೂಮಿ ಇವೆಲ್ಲವೂ ಕೂಡ ಶುದ್ಧವಾಗಿರಬೇಕು ಅಂತಾದರೆ ಗೋ ಸಂರಕ್ಷಣೆ ಎನ್ನುವುದು ಆಗಲೇಬೇಕಾಗಿದೆ. ಹೀಗೆ ಆದ್ದರಿಂದಲೇ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ, ಗೋ ಸಂರಕ್ಷಣೆ ಎನ್ನುವುದು ನಮ್ಮೆಲ್ಲರ ಜೀವನದ ಆದ್ಯ ಕರ್ತವ್ಯ. ಪಂಚಮಹಾಯಜ್ಞಗಳಲ್ಲಿ ಭೂತಯಜ್ಞವೂ ಕೂಡ ಒಂದಾಗಿದೆ. ಭೂತಯಜ್ಞ ಅಂತಂದರೆ ವಿಶೇಷವಾಗಿ ಗೋ ಸೇವೆಯನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಆದ್ದರಿಂದ ಗೋ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ಪ್ರಾಚೀನ ಕಾಲದಿಂದಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಗೋ ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಆದರೆ ಕಾಲ ವೈಪರೀತ್ಯ ದೋಷದಿಂದ ಈಗ ಈ ಗೋ ಸಂರಕ್ಷಣೆ ಎನ್ನುವುದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಗೋ ಸಂತತಿ ಮಾಯವಾಗ್ತಾ ಇದೆ. ಶುದ್ಧವಾದ ಸ್ವದೇಶಿ ಗೋತಳಿಗಳು ಕಣ್ಮರೆಯಾಗ್ತಾ ಇದೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಗೋ ಸೇವೆಯ ಮಹತ್ವವನ್ನು ಅರಿತುಕೊಂಡು ಪ್ರತಿಯೊಬ್ಬರೂ ಕೂಡ ಗೋ ಸೇವೆಯನ್ನು ಮಾಡಲೇಬೇಕಾಗಿದೆ. ಕನಿಷ್ಠ ಊರಿಗೆ ಒಂದು, ಗ್ರಾಮಕ್ಕೆ ಒಂದು ನಾವು ಗೋಶಾಲೆಯನ್ನು ಆರಂಭಿಸಬೇಕಾಗಿದೆ. ಆ ರೀತಿ ಯಾರು ಆರಂಭಿಸ್ತಾರೋ ಅವರಿಗೆ ಸಕಲ ವಿಧವಾಗಿರತಕ್ಕಂತಹ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಸಹಕಾರವನ್ನು ನಾವು ನೀಡಬೇಕಾಗಿದೆ. ಹೀಗೆ ಗೋಸೇವೆ ಎನ್ನುವುದು ನಮ್ಮ ಸಂಸ್ಕೃತಿಯಲ್ಲಿ ಪರಮ ಕರ್ತವ್ಯ. ಆದ್ದರಿಂದ ಅಹಿಂಸೆ, ದಯೆ ಇವು ನಮ್ಮ ಧರ್ಮದ ಮೂಲ. ಆದ್ದರಿಂದ ಗೋಸೇವೆ ಎನ್ನುವುದು ಪಾರಮಾರ್ಥಿಕವಾಗಿ ನೋಡಿದರೆ ಮಹಾಪುಣ್ಯವನ್ನು ಸಂಪಾದನೆ ಮಾಡಿಕೊಡ್ತಕ್ಕಂತಹ ಒಂದು ಪವಿತ್ರವಾದ ಕಾರ್ಯ ಆಗಿದೆ. ವ್ಯಾವಹಾರಿಕವಾಗಿ ನೋಡಿದರೆ ಇದು ನಮ್ಮ ಬದುಕಿನ ಆಧಾರವಾಗಿದೆ, ನಾವು ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯ ಆಗಿದೆ. ಆದ್ದರಿಂದ ಈ ಒಂದು ದೃಷ್ಟಿಕೋನವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಈ ಒಂದು ಧರ್ಮಪೀಠದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಗೋಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗ ಅಗತ್ಯಕ್ಕೆ ತಕ್ಕಂತೆ ಇನ್ನೊಂದು ದೊಡ್ಡ ಗೋಶಾಲೆಯನ್ನು ಆರಂಭಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಸುಮಾರು 500 ಸ್ವದೇಶಿ ಗೋವುಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂತಹ ಬೃಂದಾವನ ಗೋಶಾಲೆ ಈಗಾಗಲೇ ನಿರ್ಮಾಣದ ಹಂತದಲ್ಲಿ ಇದೆ. ಸುಮಾರು 5 ಪ್ರಾಕಾರಗಳು ಈ ಗೋಶಾಲೆಯಲ್ಲಿ ಇರ್ತವೆ. ಆ 5 ಪ್ರಾಕಾರಗಳ ಮಧ್ಯದಲ್ಲಿ ಸುಂದರವಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ದೇವಾಲಯ ಇರ್ತದೆ. ಅಂತಹ ಒಂದು ಸುವ್ಯವಸ್ಥಿತವಾದ ಸಕಲ ವಿಧವಾಗಿರತಕ್ಕಂತಹ ಸೌಕರ್ಯಗಳನ್ನು ಹೊಂದಿರತಕ್ಕಂತಹ ಗೋಶಾಲೆ ಸದ್ಯದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ. ಆದ್ದರಿಂದ ಈ ಒಂದು ಪವಿತ್ರವಾದ ಮಹಾಪುಣ್ಯಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಕೈಜೋಡಿಸಿ ಆ ಗೋಮಾತೆಯಾಗಿರ್ತಕ್ಕಂತಹ ಕಾಮಧೇನುವಿನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸಬಯಸುತ್ತೇವೆ.
ತಮಗೆಲ್ಲರಿಗೂ ಕೂಡ ಭಗವಂತನು ಜೀವನದಲ್ಲಿ ಸಕಲ ವಿಧವಾಗಿರತಕ್ಕಂತಹ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.